2023 ರ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಜಿಎನ್ ದೇವದತ್ತರವರು ಸ್ಪರ್ಧಿಸುತ್ತಿದ್ದಾರೆ. ತಾಲೂಕಿನಲ್ಲಿ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಇವರು ತಾಲೂಕಿನ ಅಭಿವೃದ್ಧಿಗಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಅನಿವಾರ್ಯವಾಗಿದೆ ಎಂದು ಜಿಟಿವಿ ಹುಣಸೂರು ವಾಹಿನಿಗೆ ತಿಳಿಸಿದರು. 2008ರಲ್ಲಿ ಎಚ್ಡಿಕೋಟೆ ತಾಲೂಕು ಪರಿಶಿಷ್ಟ ಜಾತಿಯಿಂದ ಪರಿಶಿಷ್ಟ ವರ್ಗವಾಗಿ ಕ್ಷೇತ್ರ ನಿಗದಿಯಾಯಿತು. 2008ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಹುಜನ ಸಮಾಜ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸುಮಾರು 14,500 ಓಟುಗಳನ್ನು ಪಡೆದುಕೊಂಡಿದ್ದೆ. ಅದಾದ ನಂತರದಲ್ಲಿ ನನಗೋಸ್ಕರ ಓಟ್ ಮಾಡಿದಂತಹ ಮತದಾರರಿಗೆ ಗೌರವ ಕೊಡುವ ಸಲುವಾಗಿ ಕೋಟೆ ತಾಲೂಕಲ್ಲೇ ಉಳಿಕೊಂಡು ಅವತ್ತಿಂದಲೂ ಕೂಡ ನಾನು ಈ ಕ್ಷೇತ್ರದ ಜನತೆಗೆ ಸೇವೆಯನ್ನು ಮಾಡುತ್ತಾ ಬಂದಿದ್ದೀನಿ. ಈ ಸಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಹಾಗಾಗಿ ಕ್ಷೇತ್ರದ ಮತದಾರರು ಕೂಡ ಈ ಸಾರಿ ನೀವು ಸ್ಪರ್ಧೆ ಮಾಡಲೇಬೇಕು. ಯಾವುದೇ ಪಕ್ಷ ಇದ್ದಿದ್ರೂ ಕೂಡ ಪಕ್ಷೇತರರಾಗಿ ನೀವು ಸ್ಪರ್ಧೆ ಮಾಡಿ, ನಾವು ನಿಮ್ಮ ಜೊತೆಲಿದ್ದೀವಿ, ನಿಮ್ಮನ್ನು ಈ ಚುನಾವಣೆಯಲ್ಲಿ ನಾವು ಶಾಸಕರಾಗಿ ನೋಡಬೇಕು ಅಂತ ಹೇಳಿ ನನಗೆ ಎಲ್ಲ ಕಡೆಯಿಂದ ಎಲ್ಲ ಸಮುದಾಯಗಳಿಂದ ಕೂಡ ಒತ್ತಡ ಬರ್ತಾ ಇರೋದ್ರಿಂದ ನಾನು ಈ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಹಾಗೆ ಜನಗಳ ವಿಶ್ವಾಸವನ್ನು ಕೂಡ ಮತ್ತು ಅವರ ಮತಗಳನ್ನು ಕೂಡ ನನಗೆ ಕೊಟ್ಟು ಈ ಸಾರಿ ಗೆಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ಅವರಿಗೆ ಮನವಿ ಮಾಡ್ತೀನಿ. ನಮಸ್ತೆ ಜಿ ಟಿವಿ ಚಾನೆಲ್ಗೆ. ನನ್ನ ಹೆಸರು ನಾಗರತ್ನ ಅಂತ, ನಾವು ಭೀಷ್ಣಳ್ಳಿಯವರು. ಸಮಾಜ ಜನಸೇವಕ, ಸಮಾಜ ಸೇವಕ ಅಂತ ಪ್ರಶಸ್ತಿ ಕೊಟ್ಟಿರೋದು ದೇವದತ್ತ ಅವರಿಗೆ ನಮಗೆ ತುಂಬ ಖುಷಿಯಾದ ವಿಚಾರ. ಅವರು ನಾನಾ ಥರದ ಮಕ್ಕಳಿಗೆ, ಅಂದರೆ ವಿದ್ಯಾಭ್ಯಾಸಕ್ಕೆ ಬಡ ಮಕ್ಕಳಿಗೆ ಸಖತ್ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಯಾವುದೇ ಅಭ್ಯರ್ಥಿಯಾಗಲಿ, ಯಾವ ಬಡವ ಬಂದರೂ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನ ಅವ್ರ ಕಡೆಯಿಂದ ಅವರು ವೈಯಕ್ತಿಕವಾಗಿ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಸಮುದಾಯ ಕಾರ್ಯಗಳು, ಅಂದರೆ ದೇವಸ್ಥಾನಕ್ಕೆ ಆಗ್ಬೋದು, ಸಮುದಾಯದ ರೋಡ್ ಆಗ್ಬೋದು, ಬಡ ಮಕ್ಕಳಿಗೆ SC ST ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗ್ಬೋದು, ಇಂಥ ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಈ ಪ್ರಶಸ್ತಿನ ಕೊಟ್ಟಿರೋದು ತುಂಬ ಖುಷಿಯಾಗಿದೆ. ಜೊತೆಗೆ ಈ ಪ್ರಶಸ್ತಿ ಪಡೆದಿರೋರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಹೆಸರು ವೆಂಕಟೇಶ್ ಅಂತ, ಬೂದೂರು. ಜಿ ಟಿವಿ ಅವ್ರಿಗೆ ನನ್ನ ಮೊದಲು ಅಭಿನಂದನೆಗಳನ್ನ ಹೇಳುತ್ತೆ. ಜಿ ಎನ್ ದೇವದಾಸರ್ ಅವರು 2008ರಿಂದ ಎಚ್ಡಿಕೋಟೆ ತಾಲೂಕಲ್ಲಿ ತಮ್ಮದೇ ಆದಂಥ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಚುನಾವಣೆ ಹತ್ರ ಇದ್ದಾಗ 6 ತಿಂಗಳಲ್ಲಿ ಬಂದು ಸಮಾಜ ಸೇವೆ ಮಾಡ್ತೀವಿ, ಇನ್ನು ಜನಗಳಿಗೆ ಕೆಲಸ ಮಾಡ್ತೀವಿ ಅಂತ ಕೆಲವು ಸಣ್ಣ ಪುಟ್ಟ ಕಾರ್ಯಗಳು ಮಾಡ್ತಿರ್ತಾರೆ. ಆದರೆ ಇವರು ಯಾವುದೇ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ. 2008ರಿಂದಲೂ ಕೂಡ ನಿರಂತರವಾಗಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಎಲ್ಲ ಊರುಗಳಲ್ಲೂ ಗ್ರಾಮಗಳಲ್ಲೂ ಸಮುದಾಯ ಭವನಗಳಿಗೆ ಮತ್ತು ದೇವಸ್ಥಾನಗಳಿಗೆ ಹಲವಾರು ಕಾಯಿಲೆ ಇರತಕ್ಕಂಥ ಕೆಲವು ಎಲ್ಲ ಜನಗಳಿಗೂ ಕೂಡ 2008ರಿಂದಲೂ ಕೂಡ ನಿರಂತರವಾಗಿ ಒಬ್ಬ ಪ್ರತಿನಿಧಿ ಜನಪ್ರತಿನಿಧಿ ಆಗಬೇಕು ಅಂತ ಬಯಸೋರು ನಿರಂತರವಾಗಿ ಜನಗಳ ಜೊತೆ ಇರ್ತಾರಂದ್ರೆ ಅದು ಜಿ ಎನ್ ದೇವದಾಸರ್ ಅಂದ್ಬಿಟ್ರೆ ಬೇರೆ ಯಾರೂ ಕೂಡ ಇರಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಅವರು ಎಲ್ಲೂ ಕೂಡ ತಾವು ಮಾಡುವಂಥ ಸೇವೆನ ನಾನು ಇಂಥ ಕಡೆ ನಾನು ಸೇವೆ ಮಾಡಿದ್ದೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ. ಯಾಕಂದರೆ ಅವರು ಪ್ರಚಾರಕರಿಗಿರಲ್ಲ, ಮತ್ತು ಹೆಚ್ಚಿನದಾಗಿ ಸಾಮಾನ್ಯ ಜನಗಳ ಜೊತೆ ಎಂಥ ವ್ಯಕ್ತಿಗಳಾಗಿದ್ದರೂ ಕೂಡ ಅತಿ ತಳಮಟ್ಟದ ಜನಗಳ ಜೊತೆ ಅವರದ ಮಟ್ಟಕ್ಕೆ ಹಿಡಿದು ಅವ್ರನ್ನ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಏನಾದರೂ ಒಬ್ಬ ಪ್ರತಿನಿಧಿ ಅವರ ಅಂತಂದ್ರೆ ಅದು ಜಿ ಎನ್ ದೇವದಾಸರ್ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಲೂಕಿಂದ ಶ್ರೀಮಾನ್ ದೇವದತ್ತ ಸಾಹೇಬರು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕೆಲಸಗಳನ್ನು ನೋಡಿ ಈ ಬಾರಿ 2ನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಎಚ್ಡಿಕೋಟೆ ಒಳಗಡೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆದ್ದಂಥ ವ್ಯಕ್ತಿ ಯಾರಿಲ್ಲ. ಈ ಬಾರಿ ನಮ್ಮ ಎಚ್ಡಿಕೋಟೆ ಜನತೆ ಗೆದ್ದು ತೋರಿಸ್ತೀವಿ ಅನ್ನೋದು ಜನಾಭಿಪ್ರಾಯ. ಹಂಗಾಗಿ ಕಾರ್ಯಕರ್ತರೆಲ್ಲ ಸೇರಿ ಅವರನ್ನು ಈ ಬಾರಿ ಯಾವುದೇ ರಾಷ್ಟ್ರೀಯ ಪಕ್ಷ ಆಗಿರ್ಬೋದು, ಪ್ರಾದೇಶಿಕ ಪಕ್ಷ ಆಗಿರ್ಬೋದು, ಅದು ಯಾವುದಕ್ಕೂ ಮನ್ನಣೆ ಕೊಡ್ತಾನೆ. ಈ ಬಾರಿ ನಮ್ಮ ದೇವದತ್ತ ಅವ್ರನ್ನ ಒಬ್ಬರು ನಾಯಕರಾಗಿ ನೋಡ್ತಾ ಇದ್ದೀವಿ ನಾವು. ಹಂಗಾಗಿ ಅವ್ರನ್ನ ಜಯಶೀಲರ ಮಾಡ್ತೀವಿ.